ಶ್ರೀ ಗುರು ವ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಎಂಬ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರು ವೇದ ನಮಃ ವೀಕ್ಷಕ ಬಂಧುಪ್ರಭುಗಳಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ಈ ದಿನ ನೋಡಿ ಗುರುವಾರ ಕಾಲಭೈರವ ಅಷ್ಟಕ ಅಂತ ನಿಮಗೆ ಅಕ್ಕಪಕ್ಕದಲ್ಲೆಲ್ಲಾದರೂ ಕಾಲಭೈರವನ ದೇವಸ್ಥಾನ ಇದ್ದರೆ ಮತ್ತು ಈ ನಾಮಂಗ್ಲ ಕುಣಿಗಲ್ ಪ್ರಾಂತ್ಯದಲ್ಲಿ ಯಾರಾದರೂ ಇದ್ರೆ ಕಾಲಭೈರವ ಚಿಂಚಿಂಗಿರಿ ಇಲ್ಲಿ ಅಷ್ಟಕ ತುಂಬ ಚೆನ್ನಾಗಿ ನಡೆಯುತ್ತೆ ಕಾಲಭೈರವನಿಗೆ ವಿಶೇಷವಾದಂತಹ ಆರಾಧನೆ ಉಪಾಸನೆ ಮಾಡುವಂತಹ ಶುಭ ದಿನ ಈ ದಿನ ತಾವೆಲ್ಲರೂ ಸಹ ಕಾಲಭೈರವನಿಗೆ ಹೋಗಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ ಇರೋ ಜಾಗದಲ್ಲಿಯೇ ಕಾಲಭೈರವನಿಗೆ ಪ್ರಾರ್ಥನೆ ಮಾಡಿಕೊಳ್ಳಬೋದು ಕಾಲಭೈರವನಿಗೆ ಕಾಲ ಕಾಲಕಾಲಾವಿದ್ಮೇಹೆ ಕಾಲಕಾಂಥಾಯಿದ್ಮೇಹೆ ತನ್ನೋ ಕಾಲಭೈರ ಪ್ರಚೋದಯ ಹಾತು ಈ ಮಂತ್ರವನ್ನು ಪಠಣ ಮಾಡೋದರಿಂದ ಬಹಳ ಅನುಕೂಲಗಳಾಗುತ್ತೆ ಕಾಲಭೈರವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಜೊತೆಯಲ್ಲಿ ಈ ದಿನ ಅಷ್ಟಮಿ ತಿಥಿ ಜೊತೆಯಲ್ಲಿ ಅಸ್ತಾನಕ್ಷತ್ರ ನಕ್ಷತ್ರ ಇರುವಂಥದ್ದು ತುಂಬ ಚೆನ್ನಾಗಿದೆ ಅಷ್ಟಮಿ ಬಂದಾಗ ಭೈರವನ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅದು ಬಹಳ ಉತ್ತಮ ಎಷ್ಟೋ ದೃಷ್ಟಿದೋಷಗಳು ಹೋಗುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಸರಿಯಾಗುತ್ತೆ ಮಾಡ್ತಾ ಅಂತ ಹೇಳ್ತಾ ಇವತ್ತಿನ ಮೇಷರಾಶಿಯವರಿಗೆ ಅತ್ಯಂತ ಪ್ರಗತಿ ಕಾಣುವಂತಹ ದಿನ ಮೇಷರಾಶಿಯವರು ನೀವು ನೋಡ್ಬೋದು ಈ ದಿನ ನಿಮ್ಮ ಕೆಲಸಗಳಲ್ಲೂ ಸಹ ಒಂದು ಉತ್ತುಂಗಕ್ಕೆ ಹೋಗುತ್ತೆ ನಿಮ್ಮ ಆಲೋಚನಾ ಶಕ್ತಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಸಹಕಾರ ಸಹಯೋಗ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರಿಂದ ಬಂಧುಗಳಿಂದ ನಿಮಗೆ ಬಹಳ ಎಲ್ಪ್ ಆಗುತ್ತೆ ಜೊತೆಯಲ್ಲಿ ನಿರ್ದಿಷ್ಟವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ ಆ ನಿರ್ಧಾರಗಳಿಂದ ನಿಮಗೆ ತೃಪ್ತಿಕರವಾದಂತಹ ವಾತಾವರಣ ಒಂದು ಏನೋ ಒಂದು ಅನುಕೂಲಗಳಾಗುತ್ತೆ ಎನ್ನುವಂತಹ ಮನದಲ್ಲಿ ಒಂದು ಸ್ಥೈರ್ಯ ಖಂಡಿತವಾಗಿ ನಿಮಗೆ ಇದನ್ನ ಸಿಗುತ್ತೆ ಋಷಭರಾಶಿಯವರಿಗೆ ಹಣಕಾಸಿನಲ್ಲಿ ಅನುಕೂಲವಾಗುತ್ತೆ ಕೋರ್ಟು ಕಚೇರಿಗಳಲ್ಲಿ ಜೈದ ವಾತಾವರಣ ಬ್ಯಾಂಕಿನ ಕೆಲಸಗಳು ಸಲೀಸಾಗುತ್ತೆ ಜೊತೆಯಲ್ಲಿ ಸ್ವಲ್ಪ ಹೊಸ ಕೆಲಸಗಳಲ್ಲಿ ನಿಂತು ಹೋಗುತ್ತೆ ಹೊಸ ಕೆಲಸಗಳನ್ನು ಶುರು ಮಾಡಲಿಕ್ಕೆ ಸಾಧ್ಯವೂ ಆಗೋದಿಲ್ಲ ಮಾಡುವಂಥ ಕೆಲಸದಲ್ಲಿ ಕಿರಿಕಿರಿ ಆಗುವಂಥ ಸನ್ನಿವೇಶಗಳಿರುತ್ತೆ ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಹುಡುಕಿ ನಮ್ಮ ಬಗ್ಗೆ ಮಾತನಾಡುವಂಥದ್ದು ಸ್ವಲ್ಪ ಬೇಸಾರು ಮಾ ಬೇಜಾರು ಮಾಡುವಂತಹ ವಾತಾವರಣಗಳಿರುತ್ತೆ ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಹಣಕಾಸಿನ ಅನುಕೂಲ ಇದೆ ಆರೋಗ್ಯದಲ್ಲಿ ಉತ್ತಮವಾದಂಥ ಬೆಳವಣಿಗೆ ಇದೆ ಕುಟುಂಬದಲ್ಲಿ ಸೌಖ್ಯ ಇದೆ ಮತ್ತು ಹೊಸ ಹೊಸ ಕೆಲಸಗಳ ಆಗಮನವೂ ಆಗುತ್ತೆ ಜೊತೆಯಲ್ಲಿ ಓದುವಂಥ ಮಕ್ಕಳಿಗೆ ಉತ್ತಮವಾದಂಥ ನೆನಪಿನ ಶಕ್ತಿ ಬರುತ್ತೆ ತುಂಬ ಅನುಕೂಲಗಳಾಗಿರುತ್ತೆ ಆದರೂ ಸಹ ನಿಮ್ಮ ಬಂಧು ಬಾಂಧವರನ್ನ ಭೇಟಿಯಾಗುವಂತಹ ದಿನ ಇದಿನ ಆಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಕೋಪವು ಶಮನವಾಗಿದೆ ಮಾಡುವಂತಹ ಅನುಭವ ನಿಮಗೆ ಬಹಳ ಕೆಲಸಗಳನ್ನು ಕೊಡುತ್ತೆ ನೀವು ಮಾಡುವಂತಹ ಕೆಲಸಗಳು ನಿಮ್ಮ ಅನುಭವಗಳು ನಿಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂತಹ ಒಂದು ರೀತಿಯಾದಂಥ ತೀರ್ಮಾನ ತೆಗೆದುಕೊಳ್ಳುತ್ತೆ ಜೊತೆಯಲ್ಲಿ ನಿಮಗೆ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅಂತ ಆಲೋಚನೆ ಮಾಡುವಂಥ ಶಕ್ತಿ ಇದೆ ಯಾರ ಜೊತೆ ಹೆಂಗ್ ಮಾತನಾಡಬೇಕು ಅಂತ ಅನುಕೂಲಗಳನ್ನು ನಿಮಗೆ ಮಾಡಿಕೊಡುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಸಣ್ಣ ಪುಟ್ಟ ವಿಚಾರಗಳಿಗೆ ಘರ್ಷಣೆ ಮಾಡಿ ಕಿತಿಕಿ ಗಲಾಟೆ ಮಾಡುವಂಥ ಸನ್ನಿವೇಶಗಳಾಗಬಹುದು ಕೀತಾಪತಿ ಮಾಡುವಂಥ ಜನಗಳು ಸಿಗ್ತಾರೆ ಜಾಗ್ರತೆ ಮತ್ತು ಸಿಂಹರಾಶಿಯವರಿಗೆ ವಾಹನದಲ್ಲಿ ಸು ಹುಷಾರಾಗಿ ಚಲ ಚಲಾವಣೆಯನ್ನು ಮಾಡಬೇಕಾಗ್ತದೆ ಇಲ್ಲವಾದಲ್ಲಿ ಸಣ್ಣ ಪುಟ್ಟ ತರಚಿದ ಗಾಯಗಳು ಬೀಳುವಂಥದ್ದು ಹೇಳುವಂಥದ್ದು ಈ ರೀತಿ ಆಗುವಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಜೊತೆಯಲ್ಲಿ ಸ್ವಲ್ಪ ದೃಷ್ಟಿದೋಷಗಳು ಜಾಸ್ತಿ ಆಗುತ್ತೆ ನಿಮ್ಮ ಹವಹೇಳನವಾಗಿ ಮಾತನಾಡುವಂಥವ್ರು ಸಿಗ್ತಾರೆ ಕೆಲಸ ಮಾಡುವಂತಹ ಜಾಗದಲ್ಲಿಯೂ ಸಣ್ಣ ಪುಟ್ಟ ಮನಸ್ತಾಪಗಳು ಬೇಸರ ಇದೆಲ್ಲ ಆಗುವಂಥ ಸನ್ನಿವೇಶಗಳಿರುತ್ತೆ ಜಾಗ್ರತೆ ವಹಿಸಿ ಕನ್ಯಾ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಕುಟುಂಬದಲ್ಲಿ ಸೌಖ್ಯ ಇದೆ ಮನೆಯಲ್ಲಿ ಶುಭ ಕಾರ್ಯಗಳ ಚಿಂತನೆ ಇದೆ ಮದ ಹೊಸ ಹೊಸ ಕೆಲಸಗಳಿಗೆ ಆಗಮನವಾಗುತ್ತೆ ಹೊಸ ಪ್ರಾಪರ್ಟಿ ತೆಗೆದುಕೊಳ್ಕೊಂಡು ಮನಸ್ಸರು ಮಾಡ್ತೀರಿ ವಾಹನ ಖರೀದಿ ಮಾಡಲಿಕ್ಕೋ ಮನೆಯನ್ನು ಕಟ್ಟಲಿಕ್ಕೋ ಸೀಟನ್ನು ತೆಗೆದುಕೊಳ್ಳೋದಿಕ್ಕೋ ಮತ್ತೊಂದು ಮಗದೊಂದು ನೀವೇನಾದರೂ ಒಂದು ಖರೀದಿ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಿರ್ತೀರಿ ಅದಕ್ಕೆ ಚಿಂತನೆಯನ್ನು ಮಾಡ್ತೀರಿ ಅನುಕೂಲವಾಗುತ್ತೆ ತುಲಾರಾಶಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಇದೆ ಕೋರ್ಟು ಕಚೇರಿಯಲ್ಲಿ ಜಯದ ವಾತಾವರಣ ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ ಸಿಗುವಂಥದ್ದು ಸ್ನೇಹಿತರಿಂದ ಸಹಕಾರ ಸಹಯೋಗ ಇವೆಲ್ಲವೂ ಸಹ ಉತ್ತಮವಾದಂಥ ಬೆಳವಣಿಗೆಯನ್ನು ಖಂಡಿತವಾಗಿ ನೀವು ನೋಡ್ತೀರಿ ವೃಶ್ಚಿಕ ರಾಶಿಯವರಿಗೆ ಮದುವೆ ಮುಂಜುಗಳಾಗುವಂಥ ಸನ್ನಿವೇಶಗಳು ನಿಂತೋದಂಥ ಹಣಕಾಸಿನ ಅನುಕೂಲಗಳಾಗುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಲೇವಾದೇ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಕೋಟು ಜೇದ ವಾತಾವರಣ ಸಿಗುವಂಥ ಸನ್ನಿವೇಶಗಳು ಜೊತೆಯಲ್ಲಿ ನಿಮಗೆ ಬಂಧುಗಳಿಂದಲೋ ಅಥವಾ ಮೇಲಧಿಕಾರಿಗಳಿಂದಲೋ ಪ್ರಶಂಸೆ ಮಾತುಗಳು ಜೊತೆಯಲ್ಲಿ ಉಡುಗೊರೆ ಏನಾದರೂ ಸಿಗುವಂಥ ಸನ್ನಿವೇಶಗಳಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಧನುಸು ರಾಶಿಯವರಿಗೆ ಸ್ವಲ್ಪ ಸಣ್ಣ ಪುಟ್ಟ ವಿಚಾರ ಘರ್ಷಣೆ ಗಲಾಟೆಗಳು ಮನೆಯ ಅಕ್ಕಪಕ್ಕದಲ್ಲಿ ಗಲಾಟೆ ಮನೆಯ ಕೆಲಸ ಮಾಡುವಂತಹ ಜಾಗದಲ್ಲಿ ಗಲಾಟೆ ವನಸ್ತಾಪಗಳು ಗಂಡ ಹೆಂಡತಿಗೆ ಕಲಹಗಳಾಗುವಂಥ ಸನ್ನಿವೇಶಗಳು ಸಣ್ಣ ಸಣ್ಣ ಕಲಹಗಳಿಂದ ಸ್ವಲ್ಪ ದೊಡ್ಡ ಮಟ್ಟದ ಘರ್ಷಣೆ ಮಾತುಕತೆಗಳು ಕೈ ಕೈ ಮಿಲಾಯಿಸುವಂಥ ಸನ್ನಿವೇಶಗಳಿಗೂ ಹೋಗ್ಬೋದು ಇನ್ನೂ ಜಾಸ್ತಿ ಆದರೆ ಸ್ಟೇಷನ್ ಮೆಟ್ಲು ಹೇಳುವಂಥ ಸನ್ನಿವೇಶಗಳಿರುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಮತ್ತು ಮಕರ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಕುಟುಂಬದಲ್ಲಿ ಸೌಖ್ಯ ಇದೆ ಕುಟುಂಬದಲ್ಲಿ ಜೊತೆಯಲ್ಲಿ ಕಾಲ ಕಳೆಯುವುದಕ್ಕೆ ಮನಸ್ಸನ್ನು ಮಾಡಿರ್ತೀರಿ ಜೊತೆಯಲ್ಲಿ ರುಚಿಕರವಾದಂತಹ ಭೋಜನ ಸಿಗುತ್ತೆ ನಿಮಗೆ ನಿಮ್ಮ ಪ್ರೀತಿ ಬಾಂಧವ್ಯರು ನಿಮಗೆ ಸಿಕ್ಕಿ ಇವತ್ತು ನಿಮಗೆ ನಿಮ್ಮ ಕಷ್ಟ ಸುಖಗಳನ್ನು ನಿಮ್ಮ ಕುಟುಂಬದ ವಿಚಾರಗಳನ್ನು ಮಾತನಾಡುವಂಥವ್ರು ಸಿಗ್ತಾರೆ ತುಂಬ ಚೆನ್ನಾಗಿರುತ್ತೆ ಕುಂಭರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಕುಟುಂಬದಲ್ಲಿ ಸೌಖ್ಯ ಇದೆ ಮಾಡುವಂಥ ಕೆಲಸದಲ್ಲಿ ನಮಗೆ ತೃಪ್ತಿಕರವಾದಂತಹ ವಾತಾವರಣ ಇರುತ್ತೆ ಜೊತೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳನ್ನು ಕೆದಕುವಂಥವ್ರು ಘರ್ಷಣೆ ಮಾಡುವಂಥವ್ರು ಮಾತುಕತೆಗಳಾಗುವಂಥವ್ರು ಕೆಲಸ ಮಾಡುವಂತಹ ಜಾಗದಲ್ಲಿ ಬೇರೆಯವರಿಗೆ ಯಾರಿಗಾದರೂ ಹಣಕಾಸನ್ನು ಕೊಟ್ಟಿದರೆ ಅವರಿಂದ ಸಣ್ಣ ಪುಟ್ಟ ಕಿರಿಕಿರಿಗಳಾಗುವಂಥದ್ದು ಇದೆಲ್ಲವೂ ಸಹ ಆಗುತ್ತೆ ಮೀನರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಕುಟುಂಬದಲ್ಲಿ ಸೌಖ್ಯ ಇದೆ ಸರ್ಕಾರಿ ಕೆಲಸಗಳಲ್ಲಿ ಅಪಜಯ ಇದೆ ಕೋರ್ಟು ಕಚ್ಚಿಗಳಿದೆ ಅಪಜಯಗಳು ನಿಮಗೆ ಕಾಡ್ತಾ ಇರುತ್ತೆ ಜೊತೆಯಲ್ಲಿ ನಿಮಗೆ ಅತಿಯಾದಂಥ ಅಲೆದಾಟ ಅತಿಯಾದಂಥ ಸುತ್ತಾಟ ಆದರೆ ಹಣಕಾಸಿನ ಅನುಕೂಲವಂತೂ ಎಲ್ಲಷ್ಟು ಸಹ ಆಗೋದಿಲ್ಲ ಅತ್ಯಂತ ಸುತ್ತಾಟಗಳು ಓಡಾಟಗಳು ಜಾಸ್ತಿ ಇರುತ್ತೆ ಶ್ರಮ ಜಾಸ್ತಿ ಇರುತ್ತೆ ಶ್ರಮತಕ್ಕನಾದಂತಹ ಫಲಗಳು ಸಿಗುವಂಥದ್ದು ಬಹಳ ವಿರಳ ಬಹಳ ಕಡಿಮೆ ಇರುತ್ತೆ ಸ್ವಲ್ಪ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ವಿಶೇಷವಾದಂತಹ ಜ್ಯೋತಿಷಿ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇವೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತ ಮಾಡಿ